ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಹನ್ನೆರಡು ರಾಶಿಗಳ ಫಲಾಫಲ ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಶಾಸ್ತ್ರಿಗಳೇ ಈ ದಿನ ಪೌರ್ಣಮಿ ದಿನ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತಿಯಾತ್ಮವಿಂ ಕ್ರತ ಅಮರಜ್ಯೋತಿಷಾಂ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭಸ್ಚಾನೈಕಾಯ ಶಶ್ ಋತೌ ದೀಪೋ ಸದಾತುನೇಕರಣ ಸಮಸ್ತ ಸಮಸ್ತವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಹಾಗೂ ಮಹತ್ವವನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಸಂತ್ಸರ ಉತ್ತರಾಯಣ ವಸಂತರದ್ದು ಚೈತ್ರ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ಪೌರ್ಣಮಿ ತಿಥಿ ಚಿತ್ತಾ ನಕ್ಷತ್ರ ಈ ದಿವಸ ಈ ದಿವಸ ಚಿತ್ರಾ ಪೌರ್ಣಮಿ ಇದು ಬೆಂಗಳೂರಿನ ಮಟ್ಟಿಗೆ ತುಂಬ ವೈಭವದ ದಿವಸ ಕಾರಣ ಏನಪ್ಪ ಅಂದರೆ ಬೆಂಗಳೂರಿನಲ್ಲಿ ಕರಗ ನೆರವೇರುತ್ತೆ ಕರಗ ಅದಕ್ಕೆ ದ್ವಾಪರ ಯುಗದಿಂದ ನಡ್ಕೊಂಡು ಬಂದಿದೆ ಅಂತಕ್ಕಂಥ ಒಂದು ಏನು ಸಂಪ್ರದಾಯದ ರೀತಿಯಲ್ಲಿ ಆ ಒಂದು ಹಿನ್ನೆಲೆಯನ್ನು ಹೇಳ್ತಾರೆ ದ್ರೌಪದಿಯ ವನ್ಯಕುಲ ಕ್ಷತ್ರಿಯ ಸಮುದಾಯ ದ್ರೌಪದಿಯನ್ನು ಆಕೆಯನ್ನ ತಾಯಿ ಆಕೆ ನಮ್ಮ ದೇವತೆ ಅಂತ ಭಾವಿಸಿಕೊಂಡಿದ್ದಾರೆ ಆಕೆಯನ್ನೇ ಪ್ರಧಾನವಾಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕರಗದಲ್ಲಿ ದ್ರೌಪದಿಯನ್ನು ಆವಾಹ ಆ ದಿವಸ ವಸ್ತುತಃ ಏನಾಯಿತು ಯಾಕೆ ಇದು ಆಚರಣೆಗೆ ಬಂತು ಅಂತಂದರೆ ಸ್ವರ್ಗಾರೋಹಣ ಸಂದರ್ಭದಲ್ಲಿ ದ್ರೌಪದಿಯನ್ನು ತಿಮಿರಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಕೆಣಕ್ಕೆ ಬಿಡ್ತಾನೆ ಆಗ ಆ ತಾಯಿಯ ರಕ್ಷಣೆಗಾಗಿ ಆ ದ್ರೌಪದಿಯ ತಲೆಯಿಂದ ಹಣೆಯಿಂದ ಬಾಯಿಂದ ಹೆಗಲು ತೋಳುಗಳಿಂದ ಕೆಲವು ಗಣಗಳು ಉತ್ಪತ್ತಿಯಾಗ್ತಾರೆ ಆ ವೀರ ಕುಮಾರಸ್ವಾಮಿ ಗೌಡ ಜನಾಂಗದವರು ಹಾಗೂ ಗಣಾಚಾರಿಗಳು ಈ ಥರ ಒಂದು ಐದು ಕುಲಗಳು ಉತ್ಪತ್ತಿಯಾಗುತ್ತೆ ಅವರು ಅತಿಮಹಾಸುರಸ್ ತಿಮ ತಿಮರಾಸುರನ್ನು ಸಂಹಾರ ಮಾಡಿದ್ರು ಅಂತಕ್ಕಂಥ ಒಂದು ಕಥೆ ಇದರ ಹಿನ್ನೆಲೆಯಲ್ಲಿ ಬರ್ತದೆ ಆ ಕಾರಣದಿಂದಾಗಿ ನನಗೆ ರಕ್ಷಣೆಯನ್ನು ಕೊಟ್ಟಲ್ಲ ಅಂತ ಹೇಳಿ ಆ ಕುಲವನ್ನು ನಾನು ಉದ್ಧರಿಸ್ತೀನಿ ಆ ಕುಲಕ್ಕೆ ನಾನು ರಕ್ಷಣೆಯನ್ನು ನನ್ನ ಅನುಗ್ರಹ ಇರ್ತದೆ ಸದಾ ಅಂತ ಹೇಳಿ ಆ ತಾಯಿ ಆಶೀರ್ವಾದವನ್ನು ಮಾಡ್ತಾಳೆ ಆ ರೀತಿಯಲ್ಲಿ ಈ ಕರಗ ಸಮುದಾಯ ಏನಿದೆ ಅಂದರೆ ಕರಗವನ್ನು ಆಚರಿಸ್ತಕ್ಕಂಥದ್ದು ಕುಲ ಕ್ಷತ್ರಿಯ ಸಮೂಹ ಅದು ನಮ್ಮ ಬೆಂಗಳೂರು ನಮ್ಮ ಕೋಲಾರ ಆನೇಕಲ್ಲು ಆವನಿ ಅಂತಕ್ಕಂಥದ್ದು ಈ ಪ್ರದೇಶಗಳಲ್ಲೆಲ್ಲ ಇದೆ ಬೆಂಗಳೂರು ಸೇರಿದ ಹಾಗೆ ಕನಕಪುರ ಈ ಈ ಭಾಗಗಳು ಇಲ್ಲೆಲ್ಲ ಕರಗದ ಆಚರಣೆ ನೆರವೇರುತ್ತೆ ನಮ್ಮ ಬೆಂಗಳೂರಲ್ಲಿ ಆ ವನ್ಹಿ ಅದು ಬಹಳ ಬಹಳ ಶ್ರದ್ಧೆಯಿಂದ ಶಿಸ್ತಿನಿಂದ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನೋಡೋಕ್ಕೆ ಲಕ್ಷಾಂತರ ಜನ ಬರ್ತಾರೆ ಬಹಳ ವೈಭವವಾಗಿರುತ್ತೆ ಅದರ ಆ ಆ ನಿಷ್ಠೆ ಶ್ರದ್ಧೆ ಅದು ತಪಸ್ಸು ಹಾಗೆ ಯಾರು ಅಲ್ಲಿ ಕರಗವನ್ನು ಹೊತ್ತು ಆ ಏನು ಆ ತಾಯಿಯನ್ನು ಪೂಜಿಸ್ತಾರೋ ಅವರಿಗೆ ಒಂದಷ್ಟು ನಿಯಮಗಳಿದ್ದಾವೆ ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಕರಗವನ್ನು ಅವರು ಹೊತ್ತೊಯ್ತಕ್ಕಂಥದ್ದು ಇದು ನೋಡುಗರಿಗೆ ಕುತೂಹಲವಾಗಿರ್ತದೆ ಆದರೆ ಆಚರಣೆ ಬಹಳ ಕಷ್ಟ ಅದನ್ನು ಚತು ತಪ್ಪದೆ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಅದು ನಮ್ಮ ಪಾಲಿಗೆ ಒಂದು ರೀತಿಯ ಭವ್ಯತೆ ದಿವ್ಯತೆ ಅದನ್ನು ನೋಡಿ ಮನಗಳನ್ನು ತುಂಬಿಕೊಳ್ಬೇಕು ನಮಸ್ಕಾರಗಳನ್ನು ಮಾಡಿಕೊಳ್ಬೇಕು ಈ ದಿವಸ ಆ ರೀತಿಯಲ್ಲಿ ಬೆಂಗಳೂರಿನ ಆಜುಬಾಜಿನವರು ಆ ಒಂದು ಸೌಂದರ್ಯವನ್ನು ಕಾಣಬಹುದು ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಬಹುದು ಇನ್ನು ಈ ದಿವಸ ಈ ಚಿತ್ರ ಪೌರ್ಣಮಿ ದಿವಸ ಹನುಮಂತನ ಜನ್ಮದಿನ ಹನುಮ ಜಯಂತಿಯನ್ನು ಆಚರಿಸ್ತಕ್ಕಂಥದ್ದು ವಾಡಿಕೆ ಇದೆ ಈ ಹನುಮ ಜಯಂತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲವೂ ಇದೆ ವಸ್ತುತಃ ಸರಿಯಾದದ್ದು ಚಿತ್ರ ಪೌರ್ಣಮಿ ವೈಶಾಖ ಅಲ್ಲಿ ಕೃಷ್ಣ ನವಮಿಯಲ್ಲಿ ಆಚರಣೆಯನ್ನು ಕೆಲವರು ಮಾಡ್ತಾರೆ ಇನ್ನು ಹನುಮದ್ ವ್ರತ ಅಂತ ಇದೆ ಅದು ಬೇರೆ ಅದನ್ನು ಜಯಂತಿ ಅಂತ ಆಚರಿಸ್ತಕ್ಕಂಥದ್ದು ಬೆಳೆದು ಬಂದಿದೆ ಅದು ಅದು ಸರಿಯಲ್ಲದ್ದು ಹನುಮದ್ ವ್ರತ ಅಲ್ಲಿ ಮಾರ್ಗಶಿರ ಶುದ್ಧ ತ್ರಯೋದಶಿ ದಿವಸ ಆಚರಣೆ ಮಾಡ್ತಕ್ಕಂಥದ್ದು ಅದು ಜನ್ ಜಯಂತಿ ಅಲ್ಲ ಅದು ವ್ರತ ಅದು ಬೇರೆ ಅಂತೂ ಈ ಜಯಂತಿಯಲ್ಲಿ ಈ ಎರಡು ದಿನ ಸ್ವಲ್ಪ ಗೊಂದಲದ ವಾತಾವರಣ ಸೃಷ್ಟಿಸತ್ತೆ ಆದರೆ ರಾಮಾಯಣ ಅದನ್ನು ಶ್ರದ್ಧೆಯಲ್ಲಿಟ್ಕೊಂಡಿರ್ತಕ್ಕಂಥವರು ಈ ಪೌರ್ಣಮಿ ದಿವಸ ಹನುಮಂತನ ಜಯಂತಿಯನ್ನು ಆಚರಿಸ್ತಾರೆ ಆಚರಿಸಬೇಕು ಹನುಮಂತ ಮಹಾ ಉಪದೇಶವನ್ನು ಮಾಡಿದಂತಹ ಮಹನೀಯ ಆತನ ದೂತತ್ವ ಬೇರೆ ಆದರೆ ಭಕ್ತತ್ವ ಅದು ಎಣಮೀರಿದ್ದು ನಾವು ಹೇಗೆ ಒಬ್ಬ ದೇವರನ್ನು ನಂಬಿಕೊಳ್ತಕ್ಕಂಥದ್ದು ಒಂದು ದೇವರಲ್ಲಿ ಶ್ರದ್ಧೆ ಯಾವ ರೀತಿಯಲ್ಲಿ ಇರಬೇಕು ಮತ್ತು ನಮ್ಮ ಶ್ರದ್ಧೆ ನಾವು ಮಾಡುವಂತಹ ಕಾರ್ಯವೈಖರಿಗಳು ಇವೆಲ್ಲವೂ ಹೇಗಿರಬೇಕು ಅನ್ನಲಿಕ್ಕೆ ಪ್ರತೀಕವಾಗಿರ್ತಕ್ಕಂಥದ್ದು ಹನುಮಂತ ಎಷ್ಟೋ ಜನ ಹನುಮಂತನ ಉಪಾಸಕರಿದ್ದಾರೆ ಡಿ ವಿ ಜಿಯವರು ಹೇಳುವ ಮಾತು ಪದೇ ಪದೇ ನೆನಪಾಗುತ್ತೆ ಹನುಮಂತ ಬಂದಾಗೆಲ್ಲ ನನಗೆ ಅದು ನೆನಪಾಗುತ್ತೆ ಏನು ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ನೆನೆಯದು ಇನ್ನೊಂದನ್ನೆಲ್ಲವ ನೀಡು ತದರ ಅನುಸಂಧಿಯಲ್ಲಿ ಜೀವಭಾರವನ್ನು ಕಳುವುದು ಇದು ಕಷ್ಟ ಆದರೆ ಹೀಗಿರಬೇಕು ಅಂತ ಹನುಮಂತನ ಉಪಾಸನೆ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಚಿತ್ತ ಚಾಂಚಲ್ಯ ಮಾಡಿಕೊಳ್ಬಾರದು ನೆನೆಯದು ಇನ್ನೊಂದನ್ನೆಲ್ಲವ ಇನ್ನೊಂದು ನನಗೆ ಧ್ಯಾನವಿಲ್ಲ ಹನುಮಂತ ಅಂದರೆ ಹನುಮಂತನೇ ಹನುಮಂತನಿಗೆ ರಾಮರು ಆದರೆ ನಾವೇನಾದರೂ ಹನುಮಂತನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತಂದರೆ ಮತ್ತೊಂದು ಕಡೆ ಯೋಚನೆ ಮಾಡಬಾರ್ದು ಹನುಮಂತನೇ ಸರ್ವಶ್ರೇಷ್ಠ ಅವನೇ ಕರ್ತ ಅರ್ಥ ಎಲ್ಲವೂ ಅವನೇ ಆಗಿರ್ತಾನೆ ಈ ಅರ್ಥದಲ್ಲಿ ಹನುಮಂತನ ಉಪಾಸನೆ ಮಾಡಿದ್ರೆ ನೋಡಿಪ್ಪ ಅವನಿಗೆ ನಿಮಗೆ ಬುದ್ಧಿಬಲ ಮನೋಬಲ ದೃಢಕಾಯ ಮತ್ತು ಭಯ ನಿವಾರಣೆ ಹಲವು ಒಂದಲ್ಲ ಹಲವು ಆ ಹನುಮಂತನಿಂದ ಬರತಕ್ಕಂಥ ಫಲಗಳು ಮತ್ತು ಯಾರು ಹನುಮಂತನ ಉಪಾಸನೆ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಈ ದಿವಸ ಸುಂದರಕಾಂಡ ಪಾರಾಯಣ ಮಾಡಬೇಕು ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶವನ್ನು ಹೇಳಬೇಕು ಈ ದಿವಸ ನಮ್ಮ ಊರಿನಲ್ಲಿ ಚಿತ್ರದುರ್ಗ ಜಿಲ್ಲೆಯ ಬೆಳಗೆರೆ ಆ ಗ್ರಾಮದಲ್ಲಿ ರಂಗನಾಥ ಸ್ವಾಮಿ ರಥೋತ್ಸವ ಇದೆ ತುಂಬ ಭಾವುಕ ದೇವರು ಅಲ್ಲಿ ಮಂತ್ರ ತಂತ್ರಗಳಿಗಿಂತ ಹೆಚ್ಚಾಗಿ ನೀವು ಭಕ್ತಿಯಿಂದ ಒಂದು ಸಲ ಆ ಸ್ವಾಮಿಯನ್ನು ಮನಸ್ಸಿಟ್ಟು ಪ್ರಾರ್ಥನೆ ಮಾಡಿಬಿಟ್ಟರೆ ಕೋರಿದ್ದ ನೆರವೇರುತ್ತೆ ಅಂತಕ್ಕಂಥ ನಂಬಿಕೆ ಎಷ್ಟೋ ಹಳ್ಳಿಗಳಿಂದ ಎಷ್ಟೋ ಊರುಗಳಿಂದ ಆ ರಂಗನಾಥ ಸ್ವಾಮಿಯ ದರ್ಶನಕ್ಕೆ ಬರ್ತಾರೆ ಬಹಳ ದಿವ್ಯವಾದ ಅದ್ವಿತೀಯವಾದ ಅದನ್ನು ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ಅಂಥ ಒಂದು ಅನ್ಯಾದರ್ಶವಾದ ಒಂದು ರಥೋತ್ಸವ ನೆರವೇರುತ್ತೆ ಪಾರಿವಾಟ ಆ ಅಮ್ಮನವರು ಹಾಗೂ ರಂಗನಾಥ ಸ್ವಾಮಿ ನಡುವೆ ನೆರವೇರ್ತಕ್ಕಂಥ ಒಂದು 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 ಸ್ವಾರಸ್ಯಕರ ಜಗಳ ಇದೆಲ್ಲ ತುಂಬ ಚೆನ್ನಾಗಿರ್ತದೆ ಪಾರಿವಾಟ ಅಂತ ಅದನ್ನು ಅದೆಲ್ಲವೂ ಈ ಈ ದಿವಸ ಮತ್ತು ನಾಳೆ ನೆರವೇರುತ್ತೆ ಬಹಳ ದಿವ್ಯವಾಗಿರುತ್ತೆ ಭವ್ಯವಾಗಿರುತ್ತೆ ಹತ್ತಿರದೂ ಸಾಧ್ಯವಾದರೂ ಸಲ ಹೋಗಿ ದರ್ಶನ ಮಾಡಿ ಅಂತೂ ಈ ಚಿತ್ರಾ ಪೂರ್ಣಿಮಿ ಹಲವು ಹಲವು ಅಂಶಗಳನ್ನು ಒಟ್ಟು ಮಾಡಿಕೊಂಡು ಒಂದು ಮಹಾ ದಿವಸವಾಗಿಬಿಟ್ಟಿದೆ ಬಹಳ ವರ್ಷಕ್ಕೊಮ್ಮೆ ಸಿಗ್ತಕ್ಕಂಥ ಇಂಥ ಒಂದು ಏನು ಮಹಾ ಮಹಾ ಸಮಯ ಇದನ್ನು ತಾವೆಲ್ಲ ಯಾರ್ಯಾರಿಗೆ ಯಾವ್ಯಾವುದು ಸಾಧ್ಯವೋ ಆಯಾ ರೀತಿಯಲ್ಲಿ ಉಪಾಸನೆಗಳನ್ನು ಸೇವೆಗಳನ್ನು ಸಲ್ಲಿಸಿ ಭಾಗವತ್ ಕೃಪೆಗೆ ಪಾತ್ರರಾಗಿ ಒಳ್ಳೆಯದಾಗಲಿ ಶಾಸ್ತ್ರಿಗಳೇ ಈ ದಿನದ ಚಿತ್ರಪೌರ್ಣಮಿಯ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ನೀವೇ ಹೇಳಿದಾಗೆ ಸಾಕಷ್ಟು ವಿಶೇಷತೆಗಳನ್ನ ಇನ್ನೂ ಒಂದು ಅಂಶ ಇದೆ ಚಿತ್ರಪೌರ್ಣಮಿ ದಿವಸ ಚಿತ್ರಗುಪ್ತ ಗೊತ್ತಲ್ವಾ ಚಿತ್ರಗುಪ್ತ ಯಮಧರ್ಮರಾಯನ ಸಮೀಪದಲ್ಲಿ ಅಂತ ಆ ಚಿತ್ರಗುಪ್ತ ಆ ಚಿತ್ರಗುಪ್ತನನ್ನ ಈ ದಿವಸ ಆರಾಧನೆ ಮಾಡಬೇಕು ಅಂತಿದೆ ಯಾರು ನೋಡಿ ನಾವು ಜೀವನದಲ್ಲಿ ಗೊತ್ತೋ ಗೊತ್ತಿಲ್ಲದೋ ಅಥವಾ ಗೊತ್ತಿದ್ಕೊಂಡು ಕೂಡ ಮಾಡ್ತಕ್ಕಂಥ ತಪ್ಪುಗಳು ಅನೇಕ ಇದೆ ಆತ ನೋಟ್ ಮಾಡ್ತಾ ಇರ್ತಾನೆ ನಮ್ಮನ್ನು ಏನು ಮಾಡಿದಾನೆ ಇವನು ಇವನ ಹಣೆ ಬರ ಏನು ಏನೇನು ಸಮಸ್ಯೆಗಳಿದೆ ಇದನ್ನೆಲ್ಲ ನೋಟ್ ಮಾಡಿಕೊಳ್ಳ ಆ ಪುಣ್ಯಾತ್ಮನ ದರ್ ಈ ದಿವಸ ಆತನ ಆರಾಧನೆ ಮಾಡಬೇಕು ಅದಕ್ಕೆ ಆತನಿಗೆ ಚಿತ್ರಾನ್ನವನ್ನು ನೈವೇದ್ಯ ಸಮರ್ಪಣೆ ಮಾಡಬೇಕು ಅಂತ ಕೂಡ ಇದೆ ಹೀಗಾಗಿ ಪೂರ್ಣಮಿ ಈ ದಿವಸ ಆ ಚಿತ್ರಗುಪ್ತನನ್ನು ಕೂಡ ಸ್ಮರಣೆ ಮಾಡುವಂಥ ಒಂದು ವಿಶಿಷ್ಟವಾದ ದಿವಸವಾಗಿದೆ ಆ ಆತನನ್ನು ನನಿತ ನಾಲ್ಕು ಜನಕ್ಕೆ ಅನ್ನದಾನವನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಇದೆ ಹೀಗಾಗಿ ಪೂರ್ಣಮಿ ಬಹು ವಿಶೇಷಗಳ ಸಂಗಮ ಆಗಿದೆ ಅದೇ ಈ ವಿಶೇಷತೆಗಳನ್ನು ತಿಳಿಸ್ಕೊಟ್ರಿ ಎಷ್ಟೋ ವಿಚಾರಗಳು ಗೊತ್ತಿರಲಿಲ್ಲ ಬೆಂಗಳೂರಿನ ಸುಪ್ರಸಿದ್ಧ ಕರಗ ದ್ರೌಪದಮ್ಮನ ಕರಗ ಇದರ ಬಗ್ಗೆ ಜೊತೆಗೆ ಒಂದು ರಥೋತ್ಸವದ ಬಗ್ಗೆ ರಂಗನಾಥ ಸ್ವಾಮಿ ರಥೋತ್ಸವ ಈಗಷ್ಟೇ ಹೇಳ್ದ ಹಾಗೆ ಚಿತ್ರಗುಪ್ತನ ಆರಾಧನೆಯಿಂದಲೂ ಕೂಡ ಫಲ ಸಿಗುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಆದರೆ ಅದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಸಂದೇಶಗಳನ್ನು ನೋಡೋದಿತ್ತು ಆದರೆ ಸಮಯದ ಅಭಾವ ಇರೋದ್ರಿಂದ ಈ ದಿನ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಲಿಕ್ಕಾಗಲ್ಲ ಹಾಗಾಗಿ ನೇರವಾಗಿ ರಾಶಿ ಫಲಕ್ಕೆ ಹೋಗೋಣ ರಾಶಿ ಫಲಗಳನ್ನ ನೋಡ್ಲಿಕ್ಕೆ ಮುಂಚೆ ಈಗ ಒಂದು ವಿರಾಮ ತಗೊಂಡು ಬರೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್